ಉಳಿತು ಎಲೆಕ್ಷನ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ, ಇವತ್ತು ರಾಜ್ಯದಲ್ಲಿ ಏನಾಗಿದೆ, ಕಾಂಗ್ರೆಸ್ ಆಡಳಿತದಲ್ಲಿದೆ. ಯಾವುದೋ ಗ್ಯಾರಂಟಿ ಇನ್ನೊಂದು ಇನ್ನೊಂದು ಹೇಳಿ ಇವತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಇರಲಿ ಬರಲಿ, ಭಾಳ ಸಂತೋಷ. ಅವ್ರು ಹೇಳಿದ್ದು ನಾವು ನುಡಿದಂತೆ ನಡೆದಿದ್ದೆವು ಎಂಬ ನಿಟ್ಟಿನಲ್ಲಿ ಒಂದು ಡೈಲಾಗ್ ಯಾವಾಗೂ ಹೊಡೆಯುತ್ತಾ ಇರ್ತಾರೆ ಅವರು. ನಾನು ಎಲ್ಲ ಕಡೆ ಹೋದಾಗ ಒಂದು ವಿಶ್ಲೇಷಣೆ ಮಾಡ್ತೀನಿ. ಈಗ ನೋಡಿ, 2000 ರೂಪಾಯಿ ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳ್ತಾರೆ, ಸಂತೋಷ ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಳಷ್ಟು ಜನರಿಗೆ ಇನ್ನೂ ಆಗಿಲ್ಲ, ಅದಕ್ಕೇನಾರ ಸರಿಪಡಿಸ್ತಾ ಇದ್ದಾರ? ಅಧಿಕಾರಿಗಳಿಗೆ ಮನೆ ಮನೆ ಕಳಿಸಿ ಇನ್ನೂ ಯಾರಿಗೆ ಬಂದಿಲ್ಲ ಅಂತೇಳಿ ಅದಕ್ಕೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇಲ್ಲ. ಒಂದು ಕಡೆ ಇಲ್ಲಿ 2000 ರೂಪಾಯಿ ದುಡ್ಡು ಕೊಡ್ತಾರ, ಇನ್ನೊಂದು ಕಡೆ ಎಲ್ಲ ಸ್ಟ್ಯಾಂಪ್ ಡ್ಯೂಟಿ, ಆಮೇಲೆ ಈ ಲಿಕ್ಕರ್ಗೆ ಎಲ್ಲ ಡ್ಯೂಟಿಗಳು ಹೆಚ್ಚಿಗಾಗಿ ಆ ಕಡೆ ಜೇಬಿಗೆ ಏನದಲ್ಲ ಕೋಟಾ ಹಾಕ್ತಾರೆ ಒಂದು ಕಡೆ. ಆಮೇಲೆ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವರು ಭಾಳ ಇದರಿಂದ ಇನ್ನೂ 5 ಕೆಜಿ ನಾವು ಕೊಡ್ತೀವಿ ಎಂಬ ನಿಟ್ಟಿನಲ್ಲಿ ಇವರು ಮಾತು ಹೇಳಿದ್ರು. ಆಯಿತು, ಸಂತೋಷ, ಕೊಡ್ರಿ 5 ಕೆಜಿ. ಅವತ್ತಿಂದ ಹಿಡಿದು ಇವತ್ತಿನ ತನಕ 170 ರೂಪಾಯಿ ಕೊಡ್ತಾ ಇದ್ದೀರಿ, ಅದು ಸ್ವಲ್ಪ ಜನರಿಗೆ. ಇವತ್ತು ಮಾರ್ಕೆಟಲ್ಲಿ 70 ರೂಪಾಯಿ ಕೆಜಿ ಇದೆ. ಏನು ಗೋವಿಂದಣ್ಣ, ಎಷ್ಟಿದೆ? 70 ರೂಪಾಯಿ ತನಕ ಇದೆ ಒಳ್ಳೆ ಅಕ್ಕಿ. ಇಲ್ಲ, ಒಳ್ಳೆ 60 ರೂಪಾಯಿ ಇದೆ. 60 ರೂಪಾಯಿ 5 ಕೆಜಿ ಅಂತಂದರೆ 300 ರೂಪಾಯಿ, ಇನ್ನೂ 130 ರೂಪಾಯಿ ಯಾರು ಕೊಡಬೇಕು? ಇದಕ್ಕೂ ಲೆಕ್ಕ ಕೊಡಿ ನೀವು. ಕರೆಂಟ್ ನಾವು ಫ್ರೀ ಕೊಡ್ತಾ ಇದ್ದೀವಿ ಅಂತ ಒಂದು ಕಡೆ ಹೇಳಿದ್ರಿ, 200, ಸಂತೋಷ, ಕೆಲವು ಜನರಿಗೆ ಅನುಕೂಲ ಆಗ್ತಾ ಇದೆ. ವ್ಯಾಪಾರಿದವರಿಗೆ, ಅಂಗಡಿದವರಿಗೆ, ಇನ್ನೊಬ್ಬರಿಗೆ, ಇಂಥವ್ರಿಗೆ ಎಲ್ಲರಿಗೆ ಡಬಲ್ ರೇಟ್ ಹಾಕಿ ಇವತ್ತ ತತ್ತರಿಸೋಗಿದ್ದಾರೆ ಜನ. ಕಾರ್ಖಾನೆಗಳು ಮುಚ್ಚೋಗ್ತಾ ಇದ್ದಾವ, ಪ್ರೊಡಕ್ಟಿವಿಟಿ ಕುಸಿತಾ ಇದೆ. ಆಮೇಲೆ ಯುವ ನಿಧಿ ಅಂತೇಳಿ ಸ್ಟಾರ್ಟ್ ಮಾಡಿದ್ರಿ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಒಂದು 6 ತಿಂಗಳ ಮೇಲೆ, ಮತ್ತೆ 6 ತಿಂಗಳು ದುಡ್ಡು ಯಾಕೆ ಕೊಡಲಿಲ್ಲ ಅವರು? ಮತ್ತು ಇದರಲ್ಲಿ ನೀವು ವಚನ ಭ್ರಷ್ಟರಲ್ವಾ? ಬಂದಿದ್ದ ದಿನ ಹಿಡಿದು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಎಷ್ಟು ಜನ ನೋಂದಣಿ ಮಾಡಿದ್ದಾರೆ, ಎಷ್ಟು ಜನರಿಗೆ ನೀವು ಕೊಡ್ತಾ ಇದ್ರಿ? 100,000 ಜನ ನೋಂದಣಿ ಮಾಡಿದಾರ, 1,000,000 ಜನರಿಗೆ ಕೊಡ್ತಾ ಇದ್ದಾರೆ ನೀವು ಅಷ್ಟೇ. ಹಾಗಾಗಿ ಒಂದು ಕಡೆ ಇವರು ಹೇಳಬೇಕಾದ್ರೆ ನಮ್ಮ ಗ್ಯಾರಂಟಿ ಭಾಳ ಭರಾಟೆ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ? ಆಮೇಲೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಟಪ್ ಆಗಿದಾವ, ಎಲ್ಲ ಶಾಸಕರು ಪರೇಶಾನರ, ಅವ್ರವ್ರ ಕ್ಷೇತ್ರದಲ್ಲಿ ಯಾವುದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಅವ್ರ ಶಾಸಕರೇ ಹೇಳ್ತಾ ಇದ್ದಾರೆ. ಇದು ಇವ್ರದ್ದು ಒಂದು ಕಡೆ. ಆಮೇಲೆ ನಾವು ಒಂದು ಮಾತು ಕೇಳಕ್ಕೆ ಬಯಸ್ತೀನಿ ನಿಮಗೆ. ನಮ್ಮ ಭಾರತ ದೇಶ ಅಂತಂದರೆ ರೈತಾಪಿ ಜನರದ್ದು ಒಂದು ನಾಡು. ಇದು 70% ರೈತರು, ರೈತ ದೇಶದ ಬೆನ್ನೆಲುಬು ಯಾರು ಅಂದರೆ ನಾವು ರೈತರು ಅಂತ ಹೇಳ್ತೀವಿ. ಈ 5 ಗ್ಯಾರಂಟಿದಾಗ ರೈತರ ಗ್ಯಾರಂಟಿ ಯಾವುದಿದೆ ಹೇಳಿ? ಇಲ್ಲ, ನೆನಪು ಬಂದಿಲ್ಲ. ಬಜೆಟ್ ಕೊಟ್ರಲ್ಲಪ್ಪ, ಅವಾಗ ಏನು ಯಾವುದು ಗ್ಯಾರಂಟಿ ಕೊಟ್ಟಿರಿ? ಕೋಲಾರ ಶೂನ್ಯ, ರಾಜ್ಯಕ್ಕೆ ಶೂನ್ಯ ಇದೆ, ಬರೇ ಕೋಲಾರಕ್ಕೆ ಅಲ್ಲ. ಇವತ್ತ ತಾವು ಮಾತು ಎತ್ತಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲದ ಒಂದು ಪರಿಸ್ಥಿತಿ ಇದೆ, ನೀರಿನ ಅಭಾವ ಇದೆ. ಬರಗಾಲ ಅಧ್ಯಯನ ಮಾಡಿ 18,000 ಕೋಟಿ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ, ಬರ್ತಾ ಇಲ್ಲ, ಬರ್ತಾ ಇಲ್ಲ. ಸೆಪ್ಟೆಂಬರ್, ಯಾವಾಗ ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ನಾವು ವರದಿ ಕೊಟ್ಟಿದ್ದೀವಿ ಅಂತಾರೆ, ಈಗ ವಿ ಆರ್ ಇನ್ ಏಪ್ರಿಲ್, ಅಂದರೆ ಸುಮಾರು 6 ತಿಂಗಳು ಮೊದಲ. ಮತ್ತು 6 ತಿಂಗಳು ತಾನೇ ರೈತರು ಯಾವ ಥರ ಉಳಿತಾರೆ ಹೇಳಿ? ಈಗ ಮಳೆ ಬಿದ್ದ ತಕ್ಷಣ ಅವ್ರದ್ದೆಲ್ಲ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗ್ತಾವ. ನೀವು ಏನು ಕೊಟ್ಟಿರಿ ರೈತರಿಗೆ? ಈ 5 ಗ್ಯಾರಂಟಿದಾಗ ಯಾವ್ದಾರ ಗ್ಯಾರಂಟಿ ರೈತರದಿದೆಯಾ? ಬೀಜಕ್ಕೆ ಏನಾರ ಕೊಡ್ತಾ ಇದ್ದೀರಾ? ರಸಗೊಬ್ಬರ ಫ್ರೀ ಕೊಡ್ತಾ ಇದ್ದೀರಾ? ಬೀಜ ಫ್ರೀ, ಅದೇ ಹಳೇದು ಇದ್ರ ಟೈಪೆ. ಹಾಗಾಗಿ ಆತ್ಮಹತ್ಯೆನೂ ಎಲ್ಲ ಕಡೆ ನಡೀತಾ ಇದೆ. ಹಾಗಾಗಿ ನಾನು ಒಂದು ಮಾತು ಕೇಳಕ್ಕೆ ಬಯಸ್ತೀನಿ ನಿಮಗೆ.
2018 ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾನೇ ಸಹಕಾರ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ರೈತರ ಸಮಸ್ಯೆ ಅಂತೇಳಿ ಗೊತ್ತಾದಾಗ, ರೈತರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅಂತ ಗೊತ್ತಾದಾಗ 14 ತಿಂಗಳಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿ ಸ್ಟೇಟ್ ಗೌರ್ಮೆಂಟ್ ಬಜೆಟ್ನಿಂದ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು. ಇವ್ರ ಥರ ಹಿಂಗೆ ಕೇಂದ್ರ ಸರ್ಕಾರಕ್ಕೆ ಬುಕ್ ಮಾಡಿ ತೋರಿಸಿಲ್ಲ. ಇವ್ರು 18,000 ಕೋಟಿ ಮೊದಲು ಕೊಡ್ರಿ ನೀವು. ಅದಕ್ಕೆ ನಾನು ಹೇಳ್ತೀನಿ, ಈ ಸರ್ಕಾರ ದಿವಾಳಿ ಎದ್ದೋಗಿದೆ. ದಿವಾಳಿ